ನಮಸ್ಕಾರ ಗುರುಪ್ರಸಾದ್ ಕುರ್ತಕೋಟಿ. ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸೋಕೆ ಸಾವಯವ ಕೃಷಿಯಲ್ಲಿ ಇರುವಂಥ ಕೆಲವೇ ಕೆಲವು ಸುಲಭದ ಹಾಗೂ ಕಡಿಮೆ ಖರ್ಚಿನಲ್ಲಿ ನಾವೇ ತಯಾರಿಸಿಕೊಳ್ಬೇಕಾದಂಥ ಸಾಧನಗಳಲ್ಲಿ ಒಂದು ಗೋಕೃಪಾಮೃತ ಜಲ. ಗೋಕೃಪಾಮೃತ ಜಲದ ಬಗ್ಗೆ ಒಂದಿಷ್ಟು ಮಾಹಿತಿನ ಇವತ್ತು ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಗೋಕೃಪಾಮೃತ ಜಲ ಅಂದರೆ ಏನು? ಅದು ಉಪಯುಕ್ತವಾಗುವಂತಹ ಜೀವಾಣುಗಳ ಒಂದು ಸಮುಚ್ಚಯ ಅಂತ ಹೇಳ್ಬೋದು. ಬ್ಯಾಕ್ಟೀರಿಯಾಗಳು, ಈಗ ಮೊಸರನ್ನು ಉದಾಹರಣೆಗೆ ತಗೊಳ್ಳೋಣ. ಮೊಸರಲ್ಲಿ ಏನಿರುತ್ತೆ? ಉಪಯುಕ್ತವಾಗುವಂತಹ ಬ್ಯಾಕ್ಟೀರಿಯಾಗಳಿರುತ್ತವೆ ಅದು ನಮ್ಮ ದೇಹಕ್ಕೆ. ಅದೇ ತರಹ ಗೋಕೃಪಾಮೃತದಲ್ಲಿ ಭೂಮಿಗೆ ಉಪಯುಕ್ತವಾಗಿರುವಂತಹ 60ಕ್ಕೂ ಹೆಚ್ಚು ಬ್ಯಾಕ್ಟೀರಿಯಾಗಳು ಇವೆ. ಈಗ ನೀವು ಮೊಸರನ್ನು ತಗೊಂಡ್ಬರ್ತೀರಿ, ಮೊಸರನ್ನು ತೆಗೆದುಕೊಂಡು ಬಂದು ಹಾಲಿಗೆ ಹೆಪ್ಪು ಹಾಕಿ ಇನ್ನೂ ಜಾಸ್ತಿ ಮೊಸರನ್ನು ಮಾಡ್ತಿರಲ್ವಾ? ಅದೇ ರೀತಿ ನಾವು ಗೋಕೃಪಾಮೃತದ ಒಂದು ಜೀವಾಣುಗಳ ಒಂದು ಕಲ್ಚರನ್ನು ಅಥವಾ ಹೆಪ್ಪಿಗೆ ಮೊಸರು ತರ್ತೀರಾ ಅದೇ ಥರ ಕಲ್ಚರನ್ನು ನೀವು ತಂದು ಅದನ್ನು ವೃದ್ಧಿಸಿ, ಅವುಗಳನ್ನು ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ವೃದ್ಧಿಸಿ ಅದನ್ನು ನಿಮ್ಮ ಸಸ್ಯಗಳಿಗೆ ಕೊಡುವಂತಹ ವಿಧಾನವೇ ಈ ಗೋಕೃಪಾಮೃತ ಜಲವನ್ನು ತಯಾರಿಸುವಂತಹ ಒಂದು ವಿಧಾನ. ಅದನ್ನು ನಾನು ವಿಡಿಯೋದಲ್ಲಿ ಆಮೇಲೆ ತೋರಿಸ್ತೀನಿ ಹೇಗೆ ತಯಾರಿಸ್ಬೇಕು ಅಂತ. ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ಅರ್ಥಕೊಳ್ಳೋಣ. ಈ ಬ್ಯಾಕ್ಟೀರಿಯಾಗಳ ಸಮುಚ್ಚಯ ಅಂದರೆ ಏನು, ಯಾವ ಥರದ ಬ್ಯಾಕ್ಟೀರಿಯಾಗಳಿರುತ್ತೆ ಅನ್ನೋದನ್ನು. ಇದನ್ನು ಯಾರು ತಯಾರಿಸಿದ್ದು ಅಂದರೆ ಗುಜರಾತಿನ ಶ್ರೀ ಗೋಪಾಲ್ ಸುತಾರಿಯಾ ಅಂತ. ಅವರು ತುಂಬ ನಿಸ್ವಾರ್ಥ ಸೇವೆ ಅವ್ರದ್ದು. ಅವ್ರದ್ದೊಂದು ಗೋಶಾಲೆ ಇದೆ, ಅವರು ಇದನ್ನು ಅನ್ವೇಷಿಸಿದರು. ಸೊ ಅದನ್ನು ಅವರು ಉಚಿತವಾಗಿ ಕೊಡ್ತಾರೆ ಎಲ್ಲರಿಗೂ. ಈಗ ನೀವು ಕೂಡ ಅದನ್ನ ತಯಾರಿಸಿದ ಮೇಲೆ ಉಚಿತವಾಗಿಯೇ ಎಲ್ಲರಿಗೂ ಕೊಡಬೇಕು. ಅಂದರೆ ಈಗ ನಾನು ಒಂದು 200 ಲೀಟರ್ ಮಾಡಿಟ್ಟರೆ, ನಾನು ಬೇರೆ ಯಾರಾದರೂ ಕೇಳಿದ್ರೆ 1 ಲೀಟರನ್ನು ದುಡ್ಡಿಗೆ ಮಾರಬಾರ್ದು, ಅದನ್ನು ಉಚಿತವಾಗಿ ನಾನು ಕೊಡಬೇಕು. ಈ 1 ಲೀಟರಲ್ಲಿ ನೀವು ಮತ್ತೆ 200 ಲೀಟರ್, ಅದು 2000 ಲೀಟರ್ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಅದನ್ನು ಮಾಡಿದ ಮೇಲೆ ನಿಮ್ಮ ಹೊಲಕ್ಕೆ ಹಾಕ್ಕೋಬಹುದು, ಹಾಕ್ಕೊಂಡು ಮತ್ತೆ ಉಳಿದದನ್ನು ಮತ್ತೆ ವೃದ್ಧಿಸಿಕೊಳ್ಬೋದು. ಹೀಗೆ ನೀವು ನಿರಂತರವಾಗಿ ಅದನ್ನು ಬಳಸ್ಬೋದು. ಇದರಲ್ಲಿ ನೀವು ಯಾವುದೇ ತರಹದ ಗೊಬ್ಬರದ ಅಥವಾ ಯಾವುದೇ ಚಿಂತೆ ಇಲ್ಲದೆ ನೀವು ಅದನ್ನು ಬಳಸ್ಬೋದು. ಇದನ್ನು ತಯಾರಿಸಿದ ಮೇಲೆ ಏನು ಮಾಡಬೇಕು ಅಂದರೆ, ನೀವು ಡ್ರಿಪ್ಪು ಅಥವಾ ನಿಮ್ಮ ಯಾವುದೇ ರೀತಿಯಲ್ಲಿ ಹೊಲಗಳಿಗೆ ಇದನ್ನು ಹಾಯಿಸ್ಬೋದು ನೀರಿನ ಮುಖಾಂತರ. ಇದರಲ್ಲಿ ಜೀವಾಣುಗಳು ಯಾವ ಥರ ಇದೆ ಅಂದರೆ, ಹೊಲದಲ್ಲಿ ನಿಮಗೆ ಸಾರಜನಕ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ರಂಜಕ, ಅದನ್ನೆಲ್ಲನೂ ಸ್ಥಿರೀಕರಿಸುವಂತಹ ಜೀವಾಣುಗಳ ಜೊತೆಗೆ ರೋಗ ಬಾಧೆ ಅಥವಾ ಏನಾದರೂ ಕೀಟನಾಶಕದಂತೆ ಕೂಡ ಕೆಲಸ ಮಾಡುತ್ತೆ. ಕೀಟನಾಶಕದಂತೆ ಕೆಲಸ ಮಾಡುವಂಥ ಜೀವಾಣುಗಳ ಜೊತೆಗೆ ಪೋಷಕಾಂಶಗಳನ್ನು ಸ್ಥಿರೀಕರಿಸುವಂತಹ ಜೀವಾಣುಗಳು ಕೂಡ ಇದರಲ್ಲಿ ಇವೆ. ಅದೇ ಇದರ ಒಂಥರ ದೊಡ್ಡ ಸ್ಥಿತಿ ಅಂತ ಹೇಳ್ಬೋದು. ಈ ಒಂದು ಕಲ್ಚರನ್ನು ನೀವು ಗಿಡಗಳಿಗೆ ಹಾಕುವಾಗ 10 ರಿಂದ 12 ಲೀಟರ್ ನೀರಿಗೆ ಒಂದು 2 ಲೀಟರ್ ಈ ಕಲ್ಚರನ್ನು, ನಿಮ್ದೇನು ಡೆವಲಪ್ ಆಗಿರುತ್ತೆ, ವೃದ್ಧಿ ಆಗಿರುತ್ತಲ್ಲ, ಆ ಕಲ್ಚರನ್ನು ನೀವು ಹಾಕಿ ಅದನ್ನು ಗಿಡಗಳಿಗೆ ಸಿಂಪಡಿಸಬಹುದು. ತುಂಬ ಅದ್ಭುತವಾದಂಥ ಪರಿಣಾಮಗಳನ್ನು ನೀವು ನೋಡಬಹುದು. ನೀವು ಹೊಲಕ್ಕೆ ಹಾಯಿಸುವಾಗ 1000 ಲೀಟರ್ ಆದರೂ ಸುಮಾರು ನಿಮಗೆ ಬೇಕಾಗತ್ತೆ ಒಂದು ಎಕರೆಗೆ. ಸೊ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವು ನಿಮ್ಮ ಹೊಲಕ್ಕೆ ಬೇಕಾಗುವಷ್ಟು ನೀವು ತಯಾರಿಸ್ಬೋದು. ಈಗ ಇದನ್ನು ನೋಡಿ, ನಾವು ದೊಡ್ಡದು ಹೊಲ ಇದೆ, ತುಂಬ ಎಕರೆಗಟ್ಟಲೆ ಇದೆ, 10 ಎಕರೆ ಇದೆ ಅಂದಾಗ ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಅವಾಗ ಹಂತ ಹಂತವಾಗಿ ನೀವು ಮಾಡ್ಬೋದು. 1 ಎಕರೆ ಇವತ್ತು, 1 ಎಕರೆ ನಾಳೆ, ಅಥವಾ 1 ಎಕರೆ 15 ದಿವಸಕ್ಕೆ ಒಂದ್ಸಲಿ, ಆ ಥರನೂ ನೀವು ಮಾಡ್ಬೋದು. ಸೊ ಇದು ತುಂಬ ಸುಲಭದ ಹಾಗೂ ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಒಂದು ಸಾಧನ. ಇದನ್ನು ನಾನು ಹೇಗೆ ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ. ಆಮೇಲೆ ಏನಾದರೂ ನಿಮಗೆ ಸಂಶಯಗಳಿದ್ದರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನನಗೆ ಗೊತ್ತಿರೋದನ್ನು ಹೇಳ್ತೀನಿ, ಗೊತ್ತಿರಲಾರ್ದನ್ನು ಬೇರೆಯವ್ರಿಗೆ ಕೇಳಿ ಆದರೂ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ಸೊ ಗೋಕೃಪಾಮೃತವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. 1 ಲೀಟರ್ ನಿಮಗೆ ಕಲ್ಚರ್ ಸಿಕ್ಕಿರುತ್ತೆ, ಯಾರಾದರೂ ಮಾಡಿದವ್ರ ಹತ್ರ ನೀವು ತೊಗೋಬೇಕು. ಅದನ್ನು ಯಾರೂ ಕೂಡ ದುಡ್ಡಿಗೆ ಕೊಡಲ್ಲ, ಅದನ್ನ ಉಚಿತವಾಗಿ ಕೊಡಬೇಕು. ನೀವು ಕೂಡ ಮಾಡಿದ್ರು ಅದನ್ನ ಯಾರಿಗಾದರೂ ಬೇರೆಯವ್ರಿಗೆ ಕೊಡಬೇಕು ಅಂದರೆ ಉಚಿತವಾಗಿ ಕೊಡಬೇಕು. ಅದು ಒಂದು ರೀತಿಯ ಅನ್ರಿಟನ್ ರೂಲ್ ಇದ್ದಂಗೆ. ಈ ಗೋಕೃಪಾಮೃತವನ್ನು ನಾನು ಒಂದು 200 ಲೀಟರ್ ಆದರೂ ಮಾಡಿಟ್ಕೊಂಡ್ರೆ ಆಮೇಲೆ ನಾನು ಅದು ಕಡಿಮೆ ಆದಾಗ ಮತ್ತೆ ಒಂದು ಚಿಕ್ಕ ಸ್ವಲ್ಪ 1 ಲೀಟರ್ ಅಷ್ಟು ಉಳಿದು ಅಥವಾ 2 ಲೀಟರ್ನಷ್ಟು ಉಳಿದಾಗ ಅದನ್ನು ಮತ್ತೆ ನಾನು ಇನ್ನೊಂದು 200 ಲೀಟರ್ ಮಾಡ್ಕೊಬೋದು. ಇದು ತುಂಬ ಸುಲಭದ ಉಪಾಯ, ಯಾಕಂದರೆ ನಿಮ್ಗೆ ಯಾವಾಗಲೂ ಗೋಮೂತ್ರ ಅಥವಾ ಸಗಣಿ ಸಿಗೋದು ಕಷ್ಟ ಆಗುತ್ತೆ. ನಾಟಿ ಹಸುವಿನ ಸಗಣಿ ಹುಡುಕೋದು ನಾನು ಕಷ್ಟಪಟ್ಟಿದ್ದೀನಿ ಹಳ್ಳೀಲಿ. ಸೊ ಹೀಗಾಗಿ ಇಲ್ಲಿ ನೀವು ಹೇಗೆ ಮಾಡೋದಂತ ತೋರಿಸ್ತೀನಿ. ಅದರಲ್ಲಿ 1 ಲೀಟರ್ ನೀವು ಅದೇನು ದ್ರಾವಣ ಇದೆಯಲ್ಲ ಅದನ್ನ ಹಾಕ್ಕೋಬೇಕು ಮೊದಲು. ಗೋಕೃಪಾಮೃತದ ಕಲ್ಚರನ್ನ ಇದರೊಳಗೆ ಸುರಿಬೇಕು.
ಆಮೇಲೆ ಅದರಲ್ಲಿ ನೀವು 2 ಲೀಟರ್ ಮಜ್ಜಿಗೆ, ತುಂಬ ಫ್ರೆಶ್ ಆಗಿ ಮಾಡಿದಂಥ ತಾಜಾ ಮಜ್ಜಿಗೆಯನ್ನು ಹಾಕಬೇಕು. ನಾನು ಮೊದಲೇ ಸಾರಿ ಮಾಡಿದಾಗ ಹುಳಿ ಮಜ್ಜಿಗೆನ ಹಾಕಿಬಿಟ್ಟಿದೆ, ಅದು ತಪ್ಪು, ತುಂಬ ತಪ್ಪು ಮಾಡ್ತಾರೆ ಆ ಥರ, ತುಂಬ ಜನ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಫ್ರೆಶ್ ಮಜ್ಜಿಗೆ ಹಾಕಿ. ಅದು ಮಜ್ಜಿಗೆ ಎದರಿಂದ ಮಾಡಿರಬೇಕು ಅಂದರೆ ದೇಸಿ ಹಸುವಿನ ಹಾಲಿನಿಂದ ಮಾಡಿದಂಥ ಮಜ್ಜಿಗೆ, ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ನಾವು ಇದರಲ್ಲಿ ಹಾಕ್ತೀವಿ. ಆಮೇಲೆ ನೀವು 2 ಕೆಜಿ ಬೆಲ್ಲವನ್ನು, ಸಾವಯವ ಕೃಷಿಯಲ್ಲಿ ಮಾಡಿದಂಥ ಬೆಲ್ಲವನ್ನು, ಕೆಮಿಕಲ್ ಯಾವುದೇ ಇರಬಾರ್ದು, ಪ್ರೊಸೆಸಿಂಗ್ ಆಗಿರಬಾರ್ದು, ಇದು ಆ ಥರದ ಬೆಲ್ಲವನ್ನು ನೀವು ಹಾಕಬೇಕು. ಇದರಲ್ಲಿ 2 ಕೆಜಿ ಹಾಕಬೇಕು. ಆಮೇಲೆ ಇದನ್ನು ನೀವು ಸರಿಯಾಗಿ ಕಲಿಸ್ಬೇಕು, ಅಂದರೆ ಅದನ್ನು ಕ್ಲಾಕ್ ವೈಸ್ ಅಥವಾ ಪ್ರದಕ್ಷಿಣಾಕಾರವಾಗಿ ನೀವು ಅದನ್ನು ತಿರುಗಿಸ್ತಾ ಇರಬೇಕು. ಒಂದು 5-6 ದಿವಸ ಇಟ್ಬಿಟ್ರೆ ನಿಮ್ಮ ಗೋಕೃಪಾಮೃತ ತಯಾರಾಗುತ್ತೆ. ನಾವು ಆಮೇಲೆ ಮತ್ತೆ ತಯಾರಾಗಿದೆ ಗೋಕೃಪಾಮೃತ ಹೆಂಗೆ ಕಾಣುತ್ತೆ ಅನ್ನೋದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ.